ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಕೇಂದ್ರ ಸರ್ಕಾರದ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ನೆನ್ನೆಯೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ ಉದ್ದೇಶ ಏನು ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಎಂಕ್ವೈರಿಗೆ ವಿಚಾರಣೆಗೆ ಕರಿಬಾರದು ಅದು ಇಡಿ ಇರಲಿ ಸಿಬಿಐ ಇರಲಿ ಕೋರ್ಟ್ ಇರಲಿ ಯಾರು ಕೂಡ ರಾಹುಲ್ ಗಾಂಧಿ ಅವರನ್ನ ಮತ್ತು ಸೋನಿಯಾ ಗಾಂಧಿ ಅವರನ್ನ ಕರಿಬಾರದು ಕಾಂಗ್ರೆಸ್ನ ನಾಯಕರನ್ನ ಕರಿಬಾರದು ಅಂತ ಹೇಳಿ ಕೇಂದ್ರ ಸರ್ಕಾರದ ನಿರ್ಧಾರ ಇದು ಕೇಂದ್ರ ಸರ್ಕಾರದ ನಿರ್ಧಾರದಂತೆ ಇಡಿ ಐಟಿ ಮತ್ತು ಸಿಬಿಐ ಇವೆಲ್ಲವೂ ಕೂಡ ಕಾರ್ಯಾಚರಣೆಯನ್ನು ಮಾಡುತ್ತಾ ಇದ್ದಾವೆ ಅಂತಕಂತ ಒಂದು ಗಂಭೀರವಾಗಿರತಕ್ಕಂತ ಆರೋಪವನ್ನು ಮಾಡುತ್ತಾ ಇದ್ದಾರೆ ಸಿಬಿಐ ಆಗಿರಬಹುದು ಇಡಿ ಆಗಿರಬಹುದು ಐಟಿ ಆಗಿರಬಹುದು ಕೋರ್ಟ್ ಆಗಿರತಕ್ಕಂತದ್ದು ಇರಬಹುದು ಇದು ಬಿಜೆಪಿ ಸರ್ಕಾರ ಬಂದ ಮೇಲೆ ಸ್ಥಾಪಿತವಾಗಿರತಕ್ಕಂತ ಸಂಸ್ಥೆಗಳಲ್ಲ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗೂ ಕೂಡ ಇದ್ದಾವೆ ಯಾವತ್ತು ಸಂವಿಧಾನ ಪ್ರಾರಂಭ ಆಗಿದೆ ಯಾವಾಗ ನಮ್ಮ ದೇಶದಲ್ಲಿ ಗಣತಂತ್ರ ವ್ಯವಸ್ಥೆ ಜಾರಿಗೆ ಬಂದಿದೆ ಯಾವಾಗ ವಿಚಾರಣೆ ಅಂತಕಂತದ್ದು ಸಿಸ್ಟಮ್ ಪ್ರಾರಂಭ ಆಗಿದೆ ಈ ವ್ಯವಸ್ಥೆಗಳು ಜಾರಿಯಲ್ಲಿವೆ ಅಂದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಕರೆದು ಇಡಿ ಎಂಕ್ವೈರಿ ಮಾಡಿಲ್ವಾ ಸಿಬಿಐ ಎಂಕ್ವೈರಿ ಮಾಡಿಲ್ವಾ ಅಮಿತ್ ಶಾ ಅವರು ಜೈಲಿಗೆ ಹೋಗಿರಲಿಲ್ವಾ ಈ ಪ್ರಶ್ನೆಯನ್ನ ಕಾಂಗ್ರೆಸ್ನ ನಾಯಕರಿಗೆ ನಾನು ಕೇಳೋದಕ್ಕೆ ಬಯಸುತ್ತೇನೆ ಇಲ್ಲ ನಾವು ಸಂವಿಧಾನಕ್ಕಿಂತ ದೊಡ್ಡವರು ಕೋರ್ಟ್ಗಳಿಗಿಂತ ದೊಡ್ಡವರು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರು ಹೈಕೋರ್ಟ್ಗಿಂತ ದೊಡ್ಡವರು ಪ್ರಜಾಪ್ರಭುತ್ವಕ್ಕಿಂತ ದೊಡ್ಡವರು ಪಾರ್ಲಿಮೆಂಟ್ಗಿಂತ ದೊಡ್ಡವರು ಅಂತಾದ್ರೆ ಕರಿಯೋದು ಬೇಡ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಸಂವಿಧಾನದ ವ್ಯವಸ್ಥೆಯೊಳಗಡೆ ಬರ್ತಾರೆ ರಾಷ್ಟ್ರಪತಿ ಇರಲಿ ಸುಪ್ರೀಂ ಕೋರ್ಟ್ ಇರಲಿ ಸಿಬಿಐ ಇರಲಿ ಐಟಿ ಇರಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರಲಿ ಈ ಆಲ್ ಇಂಡಿಯಾ ಬಾಡೀಸ್ ಏನಿದೆ ಇವೆಲ್ಲವೂ ಕೂಡ ಸಂವಿಧಾನದ ವ್ಯವಸ್ಥೆಯೊಳಗಡೆ ಇರತಕ್ಕಂತ ಸಂಸ್ಥೆಗಳಾಗಿದವೆ ಹಾಗಾಗಿ ನಾನು ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ರಾಜ್ಯದ ಅತ್ಯುನ್ನತ ನಾಯಕರಾಗಿರತಕ್ಕಂತ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಭಟನಾ ನಿರತರಾಗಿರತಕ್ಕಂತವರು ಎಲ್ಲರಿಗೂ ನಾನು ಪ್ರಶ್ನೆಯನ್ನು ಕೇಳ್ತೇನೆ ನೀವು ಸಂವಿಧಾನಕ್ಕಿಂತ ದೊಡ್ಡವರ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರ ಸಿಬಿಐ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸಂವಿಧಾನ ಕಾನೂನಿಗಿಂತ ದೊಡ್ಡವರ ಅನ್ನುವಂಥ ಪ್ರಶ್ನೆಯನ್ನು ನಾನು ಇವರಿಗೆ ಕೇಳ್ತೇನೆ ಅಷ್ಟೇ ಅಲ್ಲ ಅವರು ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದಾರೆ ಏನು ಅಂತ ಹೇಳಿದರೆ ಇವರು ಕೇಂದ್ರ ಸರ್ಕಾರನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯನ್ನು ಬಗ್ಗುಬಡಿಯೋದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯನ್ನು ಹತ್ತಿಕ್ಕೋದಕ್ಕೋಸ್ಕರವಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ರೀತಿಯ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಅದು ನಿಮ್ಮ ಚಟುವಟಿಕೆಗಳಿದ್ದಾವೆ ಏನಿದ್ದಾವೆ ನಿಮ್ಮ ಕಾರ್ಯಕ್ರಮಗಳು ಏನಿದ್ದಾವೆ ನೀವು ಹೇಗೆ ಜನರ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು ಹೇಗೆ ಜನಪರ ಇದ್ದೀರಾ ಅನ್ನೋದರ ಮೇಲೆ ಜನ ನಿಮಗೆ ಮತವನ್ನು ಕೊಟ್ಟು ನಿಮ್ಮನ್ನು ಆಡಳಿತಕ್ಕೆ ತರ್ತಾರೆ ನಿಮ್ಮನ್ನು ಸರ್ಕಾರ ರಚನೆ ಮಾಡುವಂತೆ ಮಾಡ್ತಾರೆ ನೀವು 60 ವರ್ಷ ಆಳಿದ್ದೀರಾ 60 ವರ್ಷದಲ್ಲಿ ಅನೇಕ ಸರ್ಕಾರಗಳನ್ನು ಕಿತ್ತಾಕಿದ್ದೀರಾ ಪತ್ರಿಕೆಗಳನ್ನು ಬ್ಯಾನ್ ಮಾಡಿದ್ದೀರಾ ಕೋರ್ಟ್ ಜಡ್ಜ್ಮೆಂಟನ್ನು ತಿರಸ್ಕಾರ ಮಾಡಿದ್ದೀರಾ ಅದೇ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಬಂಧಿತರಾಗಿದ್ದರು ಎಲ್ಲ ಗೊತ್ತಿದೆ ಆದಾಗ್ಯೂ ಕೂಡ ಅವರು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು ಇದೊಂದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಭಾವಿಸುತ್ತೆ ಈ ರೀತಿ ಪ್ರತಿಭಟನೆ ಮಾಡೋದು ನರೇಂದ್ರ ಮೋದಿ ಅವರು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ದೇಶದಲ್ಲಿ ಅಮಿತ್ ಶಾ ಅವರನ್ನ ಜೈಲಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾ ಭಾರತೀಯ ಜನತಾ ಪಾರ್ಟಿ ಇಲ್ವಲ್ಲ ನಾವೆಲ್ಲೂ ಹೇಳ್ತಾ ಇಲ್ಲ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಎಲ್ ಕೆ ಅಡ್ವಾನಿ ಅವರು
ಅಥವಾ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂತ ಇತ್ವ ಇನ್ಯಾರೆ ನಾಯಕರು ಸಂವಿಧಾನಕ್ಕಿಂತ ದೊಡ್ಡವರು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ ನಾವೆಲ್ಲ ಸಂವಿಧಾನದ ನಿಯಮಗಳಿಗೆ ಕಾನೂನು ಕಟ್ಟುಗಳಿಗೆ ಒಳಪಟ್ಟೆ ನಾವು ಆಡಳಿತವನ್ನ ನಡೆಸುತ್ತಾ ಇದೀವಿ ದೇಶದಲ್ಲಿ ಈ ರೀತಿ ಪ್ರತಿಭಟನೆ ಮಾಡುತ್ತಾ ಇರತಕ್ಕಂತದ್ದು ನನ್ನ ಪ್ರಕಾರ ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಸಂವಿಧಾನ ವಿರೋಧಿ ಕಾರ್ಯಕ್ರಮ ನೆನ್ನೆ ರಮೇಶ್ ಕುಮಾರ್ ಅವರು ಬಹಳ ಸತ್ಯವನ್ನ ಹೇಳಿದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಬಹಳ ಸತ್ಯವಾಗಿರತಕ್ಕಂತ ಮಾತನ್ನ ಹೇಳಿದ್ದಾರೆ ಏನು ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು ಅಂತ ಹೇಳಿದ್ರೆ ಮೂರ್ನಾಲ್ಕು ತಲೆಮಾರುಗಳಿಗೆ ಆಗುವಷ್ಟು ಗಳಿಸಿಕೊಂಡಿದ್ದೇವೆ ಯಾರ್ ಕಾಲದಿಂದ ಇಡ್ಕೊಂಡು ಪ್ರಧಾನಮಂತ್ರಿ ಆಗಿದ್ದಂತ ನೆಹರು ಅವರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಆಡಳಿತ ಏನೋ ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ತಲೆಮಾರುಗಳಿಗೆ ಆಗುವಷ್ಟು ನಾವು ಗಳಿಸಿಕೊಂಡಿದ್ದೇವೆ ಈಗ ಸೋನಿಯಾ ಗಾಂಧಿ ಅವರು ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ನೆರವಾಗಬೇಕು ಅವರ ಪರವಾಗಿ ನಾವು ಹೋರಾಟ ಮಾಡಬೇಕು ಬಿಜೆಪಿ ಸರ್ಕಾರದ ವಿರುದ್ಧ ಅಂತ ಹೇಳಿ ನಿನ್ನೆ ಸತ್ಯವಾಗಿರುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ನಮ್ಮ ಸರ್ಕಾರಗಳಿದ್ದಾಗ ಅಂದ್ರೆ ಯುಪಿಎ ಗವರ್ನಮೆಂಟ್ ಇದ್ದಾಗ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗ ನಾವು ಏನು ಕೆಲಸ ಮಾಡಿದೀವಪ್ಪ ಅಂತ ಹೇಳಿದ್ರು ಲೂಟಿ ಮಾಡೋ ಕೆಲಸ ಮಾಡಿದೀವಿ ನಾವು ಈ ದೇಶದ ಹಣನ ಜನರ ಹಣವನ್ನ ಲೂಟಿ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಗಳಿಸಿಕೊಂಡಿದ್ದೇವೆ ಬರ ಒಂದು ತಲೆಮಾರಿಗಲ್ಲ ಎರಡು ತಲೆಮಾರಿಗಲ್ಲ ಮೂರು ನಾಲ್ಕು ತಲೆಮಾರಿಗೆ ಆಗುವಷ್ಟು ಗಳಿಸಿಕೊಂಡಿದ್ದೇವೆ ಈಗ ಸೋನಿಯಾ ಗಾಂಧಿ ಅವರು ಕಷ್ಟದಲ್ಲಿದ್ದಾರೆ ಈಗ ಅವರ ಪರವಾಗಿ ನಾವು ನಿಲ್ಲದೆ ಹೋಗ್ಬಿಟ್ರೆ ನಾವು ಉಣ್ಣುವಂತ ಊಟದಲ್ಲೂ ಕೂಡ ಹುಳುಗಳು ಬೀಳ್ತವೆ ಅಂತ ಹೇಳಿ ಸತ್ಯವಾಗಿರುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಜನ ತೀರ್ಮಾನ ಮಾಡಿರೋದು ಸರಿ ಇದೆ ನೀವು ಗಳಿಸಿಕೊಂಡಿದ್ರಿ ಲೂಟಿ ಮಾಡಿದ್ರಿ ದೇಶದ ಜನರ ಹಣವನ್ನ ದೇಶದ ಸಂಪತ್ತನ್ನ ಬ್ರಿಟಿಷರು ಹೆಂಗ್ ಲೂಟಿ ಮಾಡಿದ್ರು ಹಂಗ ನೀವು ಲೂಟ್ ಮಾಡಿದ್ರಿ ಈ ದೇಶದಲ್ಲಿ ಹಾಗಾಗಿ ಜನ ನಿಮಗೆ ಸರಿಯಾದ ಪಾಠ ಕಲಿಸಿದ್ದಾರೆ ಹಾಗಾಗಿ ಈವನ್ ನ್ಯಾಷನಲ್ ಹೆರಾಲ್ಡ್ ಕೂಡ ಅದರಲ್ಲಿ ಒಂದು ಭಾಗ ಅದೊಂದು ಪಾಯಿಂಟ್ ಅಷ್ಟೇನೆ ಅದರೊಳಗೆ ಒಂದು ಅಂಶ ಅಕ್ರಮವಾಗಿ ಅನ್ಯಾಯದ ಮಾರ್ಗದ ಮೂಲಕ ಮೂರ್ನಾಲ್ಕು ತಲೆಮಾರ್ಗ ಆಗುವಷ್ಟು ಗಳಿಸಿದ್ದೀರಲ್ಲ ನೀವೇ ಹೇಳಿದ್ದೀರಾ ಹಾಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲೂ ಕೂಡ ನೀವು ಗಳಿಸಿದ್ದೀರಾ ಅನ್ಯಾಯದ ಮಾರ್ಗದ ಮೂಲಕ ಅಕ್ರಮದ ಮೂಲಕ ಹಾಗಾಗಿ ಇದರ ವಿಚಾರಣೆ ಆಗಬಾರದಾ